ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಮತ್ತು ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತಾ. ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ಮನೆಯನ್ನು ಎಷ್ಟೇ ಕ್ಲೀನಾಗಿಟ್ಟರೂ ಸಾಲದು, ಅದರಲ್ಲೂ ನೆಲವನ್ನು ಪ್ರತಿದಿನ ಒರೆಸಿದ್ರೂ ಕೂಡ ಕೊಳೆ ಇದ್ದೇ ಇರುತ್ತೆ. ಹಾಗೆ ನೆಲ ಕೂಡ ಬೇಗನೆ ಕಪ್ಪಗಾಗುತ್ತೆ. ಇದಕ್ಕಾಗಿ ಸಾಕಷ್ಟು ರೀತಿಯ ಫ್ಲೋರ್ ಕ್ಲೀನರ್ಗಳು ಮಾರ್ಕೆಟ್ನಲ್ಲಿ ದೊರೆಯುತ್ತದೆ, ಆದರೆ ಅವುಗಳಿಂದ ಕೂಡ ನೆಲ ಅಷ್ಟಾಗಿ ಸ್ವಚ್ಛ ಆಗೋದಿಲ್ಲ. ಹಾಗಿದ್ರೆ ಏನು ಮಾಡಬಹುದು? ದುಬಾರಿ ಫ್ಲೋರ್ ಕ್ಲೀನರ್ಗಳ ಬದಲು ಈ ಸೂಪರ್ ಟಿಪ್ಸನ್ನು ಫಾಲೋ ಮಾಡಿ. ವಾರದಲ್ಲಿ ಒಂದು ಬಾರಿ ಈ ರೀತಿ ನೆಲ ಒರೆಸಿದ್ರೂ ಸಾಕು, ನಿಮ್ಮ ಮನೆಯ ನೆಲ ಪಳ ಪಳ ಅಂತ ಹೊಳೆಯುತ್ತೆ. ಏನು ಆ ಸೂಪರ್ ಟಿಪ್ಸ್ ಅಂತ ನೋಡ್ಕೊಂಬರೋಣ. ಬನ್ನಿ, ಒಂದು ಬಕೆಟ್ಗೆ ಅರ್ಧದಷ್ಟು ನೀರನ್ನು ಹಾಕಿ. ಇದಕ್ಕೆ 3 ಅಥವಾ 2 ಕರ್ಪೂರವನ್ನು ಪುಡಿ ಮಾಡಿ ಹಾಕಿ. ಹಾಗೆ 1 ಚಮಚ ಉಪ್ಪನ್ನು ಹಾಕ್ಕೊಳ್ಳಿ, ಹಾಗೂ 1 ಚಮಚ ಅಡಿಗೆ ಸೋಡಾನ ಹಾಕ್ಕೊಳ್ಳಿ. ಕೊನೆಯದಾಗಿ 1/2 ಹೋಳು ನಿಂಬೆಹಣ್ಣಿನ ರಸವನ್ನು ಹಾಕಿ. ನಿಮ್ಮ ಹತ್ರ ಕಂಫರ್ಟ್ ಇದ್ದರೆ ಕಂಫರ್ಟನ್ನು ಕೂಡ ಹಾಕ್ಕೊಳ್ಬೋದು. ಕಂಫರ್ಟ್ ಹಾಕಿದ್ರೆ ಒಂದು ಒಳ್ಳೆಯ ಸ್ಮೆಲ್ ಬರುತ್ತೆ, ಇಲ್ಲ ಅಂದರೆ ಸ್ಕಿಪ್ ಮಾಡಿ ಪರವಾಗಿಲ್ಲ. ಇವಾಗ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫ್ಲೋರ್ ಕ್ಲೀನರ್ ರೆಡಿ ಆಯಿತು. ಇದರಿಂದ ನೀವು ನೆಲ ಒರೆಸಿದ್ರೆ ನೆಲ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ, ನೆಲದಲ್ಲಿ ಒಳ್ಳೆಯ ಶೈನ್ ಬರುತ್ತೆ, ಅಷ್ಟೇ ಅಲ್ಲ ನೆಲ ಪಳ ಪಳ ಅಂತ ಹೊಳೆಯುತ್ತೆ. ಇದನ್ನು ವಾರದಲ್ಲಿ 1 ಬಾರಿ ಬಳಸಿ ನೋಡಿ. ಹೀಗೆ ಕ್ಲೀನ್ ಮಾಡೋದ್ರಿಂದ ತುಂಬಾ ಶೈನ್ ನಿಮ್ಮ ನೆಲದಲ್ಲಿ ಕಾಣಿಸುತ್ತೆ. ಇನ್ನು ಮಾರ್ಕೆಟ್ನಲ್ಲಿ ದೊರೆಯುವ ಫ್ಲೋರ್ ಕ್ಲೀನರ್ಗಳಲ್ಲಿ ಸೋಪ್ ಕಂಟೆಂಟ್ ಇರುತ್ತೆ. ಇದು ನೆಲದ ಮೇಲೆ ಒರೆಸಿದ ಮೇಲೆ ಹಾಗೇ ಉಳಿದು ಬಿಡುತ್ತೆ, ಇದರಿಂದನೇ ಶೈನ್ ಅಷ್ಟಾಗಿ ಕಾಣಿಸೋದಿಲ್ಲ. ಆದ್ದರಿಂದ ದುಬಾರಿ ಫ್ಲೋರ್ ಕ್ಲೀನರ್ಗಳ ಬದಲು ವಾರದಲ್ಲಿ ಅಟ್ಲೀಸ್ಟ್ 1 ಬಾರಿ ಈ ಫ್ಲೋರ್ ಕ್ಲೀನರನ್ನು ಬಳಸಿ ನೋಡಿ, ನಿಮಗೆ ವ್ಯತ್ಯಾಸ ಕಾಣಿಸುತ್ತೆ. ನಾವು ಈ ಫ್ಲೋರ್ ಕ್ಲೀನರ್ಗೆ ಉಪ್ಪನ್ನು ಸೇರಿಸಿದ್ದೀವಿ. ಉಪ್ಪು ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿನ ಹೊರಹಾಕುತ್ತೆ, ಹಾಗೆ ಮನೆಯೂ ಕೂಡ ಕ್ಲೀನ್ ಆಗುತ್ತೆ. ಅಡುಗೆ ಸೋಡಾ ಮತ್ತು ನಿಂಬೆಹಣ್ಣು ಕಲೆಗಳನ್ನು ಕೊಳೆಗಳನ್ನು ನಿವಾರಿಸುತ್ತೆ, ಹಾಗೆ ನೆಲಕ್ಕೆ ಒಂದು ಒಳ್ಳೆಯ ಶೈನ್ ಬರುತ್ತೆ. ಇನ್ನು ಕರ್ಪೂರದಲ್ಲಿ ಬ್ಯಾಕ್ಟೀರಿಯಾ ವಿರೋಧಿ ಗುಣ ಇದೆ, ಇದು ಬ್ಯಾಕ್ಟೀರಿಯಾಗಳ ವಿರುದ್ಧ ಹೋರಾಡುತ್ತದೆ. ಸೊ ಕಾಸ್ಟ್ಲಿ ಫ್ಲೋರ್ ಕ್ಲೀನರ್ಗಿಂತ ಚೆನ್ನಾಗಿನೇ ಇದು ಕೆಲಸ ಮಾಡುತ್ತೆ. ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ, ಕಾಸ್ಟ್ಲಿ ಫ್ಲೋರ್ ಕ್ಲೀನರನ್ನೇ ಮರೆತು ಬಿಡ್ತೀರಾ. ಮನೆಯಲ್ಲೇ ಇರುವ ವಸ್ತುಗಳನ್ನು ಬಳಸಿ ಮನೆಯನ್ನು ತುಂಬಾ ಚೆನ್ನಾಗಿ ಸ್ವಚ್ಛವಾಗಿ ಇಡಬಹುದು. ಕಾಸ್ಟ್ಲಿ ವಸ್ತುಗಳ ಅಗತ್ಯವೇ ಇಲ್ಲ. ಇನ್ನು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ. ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ಲರಿಗೂ ತುಂಬಾ ಥ್ಯಾಂಕ್ ಯು.